ನ್ಯೂಸ್ ಅಲರ್ಟ್ ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ನೂರ ಐವತ್ತು ವರ್ಷಗಳ ಕಾಲ ಹಳೆಯದಾದಂತಹ ರೇಣುಕಾಚಾರ್ಯರ ಪಂಚಲೋಹದ ವಿಗ್ರಹವನ್ನ ಹಾಡ ಹಗಲೇ ಕಳ್ಳತನ ಮಾಡಿದ ಆರೋಪದಡಿ ಓರ್ವ ವ್ಯಕ್ತಿಯನ್ನ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರು ಬಂಧಿಸಿದ್ದಾರೆ ಅಂದಹಾಗೆ ಹುಣಸ ಮಾರನಹಳ್ಳಿ ಗ್ರಾಮದ ಚಂದ್ರಮೌಳೇಶ್ವರ ಮಠದ ಶ್ರೀ ಗುರು ನಂಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೀಡಿದ ದೂರಿನ ಮೇರೆಗೆ ರಘು ಅಲಿಯಾಸ್ ಸೈಕೋನನ್ನ ಬಂಧಿಸಲಾಗಿದೆ ಸದ್ಯ ರಾಜನಕುಂಟೆಯ ಶ್ರೀ ರಾಮನಹಳ್ಳಿ ನಿವಾಸಿಯಾಗಿರುವ ರಘು ಈಗಾಗಲೇ ಬಂಧನಕ್ಕೆ ಒಳಗಾಗಿ ಜಾಮೀನು ಪಡೆದು ಹೊರಬಂದಿದ್ದ ಅಕ್ರಮವಾಗಿ ಹಣಗಳಿಕೆ ಮಾಡಿ ಆನ್ಲೈನ್ ನಲ್ಲಿ ದುಬಾರಿ ಬೆಲೆಯ ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರಿಸಿಕೊಳ್ಳತಾ ಇದ್ದ ಬಳಿಕ ಈತನ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಆರ್ಡರ್ ಮಾಡಿದ ವಸ್ತುಗಳನ್ನು ನೀಡುವುದಾಗಿ ಹೇಳಿ ಎಸ್ಕೇಪ್ ಆಗ್ತಾ ಇದ್ದ ಈ ಸಂಬಂಧ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ನಡುವೆ ಹುಣಸ ಮಾರನಹಳ್ಳಿಯಲ್ಲಿರುವಂತಹ ಚಂದ್ರಮೌಳೇಶ್ವರ ಮಠಕ್ಕೆ ಆಗಾಗ ಹೋಗಿ ಬರ್ತಾ ಇದ್ದ ಮಠದಲ್ಲಿರುವ ಹಳೆಯ 15 20 ಕೆಜಿ ಮೌಲ್ಯದ ರೇಣುಕಾಚಾರ್ಯ ಮೂರ್ತಿಯ ಪಂಚಲೋಹ ನೋಡಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾನೆ ಅದರಂತೆ ನವೆಂಬರ್ 25 ಸಾಮಾನ್ಯನಂತೆ ಮಠಕ್ಕೆ ಬಂದಿದ್ದಾನೆ ಚಹರೆ ಗುರುತು ಹಿಡಿಯಬಾರದೆಂದು ಮಠದೊಳಗೆ ಹೆಲ್ಮೆಟ್ ಧರಿಸಿ ಗರ್ಭಗುಡಿಯಲ್ಲಿರುವಂತಹ ಪಂಚಲೋಹ ವಿಗ್ರಹವನ್ನ ಪಂಚೆಯಿಂದ ಸುತ್ತಿಕೊಂಡು ಯಾರಿಗೂ ಅನುಮಾನ ಬಾರದಂತೆ ಕಳ್ಳತನ ಮಾಡಿ ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ ಬಳಿಕ ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪಂಚಲೋಹವನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದ ಆರೋಪಿ ಆ ರೈಸ್ ಫುಲ್ಲಿಂಗ್ ಮಾಡುವವರಿಗೆ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಕೃಷ್ಣಾ ನದಿಗೆ ಈಜಲು ಹೋಗಿದ್ದಂತಹ ಯುವಕ ನೀರು ಪಾಲಾಗಿರುವ ಘಟನೆ ಸುರಪುರ ತಾಲೂಕಿನ ವಾಗಣಗೇರ ಗ್ರಾಮದಲ್ಲಿ ನಡೆದಿದೆ ಸದ್ಯ ಮಹಂತೇಶ ನಂದಪ್ಪ ಕವಡಿಮಟ್ಟಿ ಮೃತ ಯುವಕನಾಗಿದ್ದಾನೆ ಇನ್ನು ವಾಗಣಗೇರ ಗ್ರಾಮದ ಜನರು ಹನುಮಾನ್ ದೇವರ ಕಾರ್ತಿಕೋತ್ಸವದ ನಿಮಿತ್ತ ಸೆಳ್ಳಗಿ ಬಳಿಯ ಕೃಷ್ಣಾ ನದಿಗೆ ದೇವರ ಗಂಗಾ ಸ್ನಾನಕ್ಕೆ ತೆರಳಿದ್ರು ಈ ಸಂದರ್ಭದಲ್ಲಿ ಮಹಂತೇಶ ಈಜಲು ಹೋಗಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಇದೇ ವೇಳೆ ಮಹಂತೇಶ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಿದ ಬಳಿಕ ಸ್ಥಳದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ ಬಳಿಕ ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿದ್ದು ಆಕ್ರಂದನ ಮುಗಿಲು ಮುಟ್ಟಿದೆ ಈ ಸಂಬಂಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಡಿನಲ್ಲಿ ಬಚ್ಚಿಟ್ಟಿದ್ದಂತಹ 68,000 ರೂಪಾಯಿ ಮೌಲ್ಯದ ಅಕ್ರಮ ಗೋವಾ ಮಧ್ಯವನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಪತ್ತೆ ಹಚ್ಚಿದ ಘಟನೆ ಕಾರವಾರದ ಮುಡಗೇರಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಸದ್ಯ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡುತ್ತಿರುವ ಬಗ್ಗೆ ಸುಳಿವು ಲಭ್ಯವಾದ ಹಿನ್ನೆಲೆಯಲ್ಲಿ ಅಬಕಾರಿ ಉಪ ಅಧೀಕ್ಷಕಿ ಸುವರ್ಣ ಬಿ ನಾಯ್ಕ ನೇತೃತ್ವದಲ್ಲಿ ಅಬಕಾರಿ ನಿರೀಕ್ಷಕರಾದ ದಯಾನಂದ ಬಸವರಾಜ ಕರವಿನಕೊಪ್ಪ ಹಾಗೂ ಸಿಬ್ಬಂದಿ ಮುಡಗೇರಿ ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸಿತ್ತು ಈ ವೇಳೆ ಅರಣ್ಯ ಪ್ರದೇಶದಲ್ಲಿ ದಾಸ್ತಾನಿಟ್ಟಂತಹ 90 ಲೀಟರ್ ಗೋವಾ ಮದ್ಯ ಮತ್ತು 54 ಲೀಟರ್ ಗೋವಾ ಫೆನ್ನಿ ಹಾಗೂ 36 ಲೀಟರ್ ಗೋವಾ ಬಿಯರ್ ಸೇರಿದಂತೆ ಅಂದಾಜು 68,400 ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ಪತ್ತೆಯಾಗಿದೆ ಈ ಬಗ್ಗೆ ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ